ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ಪರವಾಗಿ ಈ ದಿನ ನಾನು ಒಬ್ಬ ಸದಸ್ಯನಾಗಿ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಸಂಸ್ಥೆಯ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರೊಡನೆ ಮಾರ್ಗದರ್ಶನ ಕುರಿತಾಗಿ ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ ಸರ್, ಒಬ್ಬ ವ್ಯಕ್ತಿಗೆ ಮಾರ್ಗ ಇರುತ್ತೆ, ಅದನ್ನ ದರ್ಶಿಸೋದು ರೀತಿ ಯಾವ ರೀತಿ ಕಂಡ್ಕೊಳ್ಬೇಕು ಸರ್? ಮಾರ್ಗದರ್ಶಿ ಅಂತ ಅಂದ್ರೆ ಗೈಡ್ ಅಂತ ಕರಿತೇವೆ. ಈಗ ಯಾವ್ದು ಬೇಲೂರು ಹಳೇಬೀಡು ದೇವಸ್ಥಾನಕ್ಕೆ ಹೋದ್ರೆ ಈ ದೇವಸ್ಥಾನದಲ್ಲಿ ಏನೇನಿದೆ ಅನ್ನೋದನ್ನ ಮಾರ್ಗದರ್ಶನ ಮಾಡ್ತಾರೆ. ಈಗ ನಾವು ಲೈಫ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್, ಜೀವನದ ಬಗ್ಗೆ ಮಾರ್ಗದರ್ಶನ ನೀಡುವಂಥದ್ದು. ಜನರಲ್ ಆಗಿ ಒಂದು ಉಪನ್ಯಾಸದಲ್ಲಿ ಏನಾಗ್ತದೆ, ಒಬ್ಬ ವ್ಯಕ್ತಿ ನೂರಾರು ಜನರಿಗೆ ಒಟ್ಟಿಗೆ ಬದುಕಿಗೆ ಬೇಕಾದ ಕೆಲವು ಅಂಶಗಳು ಅಂತ ಪಾಠ ಮಾಡ್ತಾರೆ ಅಥವಾ ಉಪದೇಶ ಮಾಡ್ತಾರೆ. ಓಕೆ, ಮಾರ್ಗದರ್ಶನ ಅದು ಗುಂಪು ಮಾರ್ಗದರ್ಶನದಲ್ಲಿ ಆಗ್ತದೆ. ಆದರೆ ಕಡಿಮೆ ತಂಡದ ಜೊತೆಗೆ, ಕಡಿಮೆ ಗುಂಪಿನ ಜೊತೆಗೆ ಮಾತನಾಡ್ತಾ ಇದ್ದಾಗ, ಸಂವಾದ ಮಾಡ್ತಾ ಇದ್ದಾಗ ಆಟೋಮೆಟಿಕಲಿ ಅವ್ರಿಗೆ ಓ ನನಗೆ ಹೇಳ್ತಾ ಇದ್ದಾರಲ್ವಾ ಅಂತ ಆಗ್ತದೆ. ಇನ್ನು ಒನ್ ಟು ಒನ್ ಮೆಂಟರಿಂಗ್ ಅಲ್ಲಿ ಒಬ್ಬರೇ ಮಾರ್ಗದರ್ಶನ ನೀಡೋದ್ರಿಂದ ನಿಮ್ಮ ಬದುಕನ್ನ ಅನಲೈಸ್ ಮಾಡಿ, ವಿಶ್ಲೇಷಣೆಯನ್ನ ಮಾಡಿ, ನಿಮ್ಮ ಬದುಕನ್ನ ಹೀಗೆ ಮಾಡಿಕೊಂಡ ಸೊಗಸಾಗಿರುತ್ತದೆ. ಜೊತೆಗೆ ಎಷ್ಟೋ ಜನ ಗೊತ್ತು ಗುರಿ ಇಲ್ಲದೆ ಇರ್ತಾರೆ, ಅದಕ್ಕೇನೆ ಆ ಗುರಿ ಇಲ್ಲದೆ ಇರೋದಕ್ಕೇನೆ ಮಾರ್ಗ ತೋರಿಸೋರನ್ನ ಮಾರ್ಗದರ್ಶಕರು ಅಂತಾರೆ. ಅದಕ್ಕೆ ಇನ್ನೊಂದು ಆಡ್ ಭಾಷೆನಲ್ಲಿ ಹೇಳೋದಾದ್ರೆ, ನಮ್ ಬೆಂಗಳೂರಲ್ಲಿ ಟೂ ವೀಲರ್ಸ್ ಹೆಂಗೆಂಗೋ ಓಡಾಡ್ಕೊಂಡಿರ್ತವೆ, ರಸ್ತೆ ಮೇಲೆ ಎಲ್ಲೊಂದ್ ಜೂರ್ ಜಾಗ ಸಿಕ್ಕಿದ್ರು ಅಲ್ಲಿ ಜೈ ಅಂದ್ಬಿಡ್ತವೆ. ಅದ್ರ ಬದಲು ರೈಲ್ವೆ ಸ್ಟೇಷನ್ಗೆ ಹೋಗ್ರಿ, ಯಾವ ರೈಲ್ ತಗೊಳ್ರಿ, ಒಂದ್ ಟ್ರ್ಯಾಕ್ ಮೇಲೆ ಹೋಗುತ್ತೆ. ಅಟ್ಲೀಸ್ಟ್ ಒಬ್ಬ ಮಾರ್ಗದರ್ಶಕ ಏನ್ ಮಾಡ್ತಾರೆ ಅಂದ್ರೆ, ಹಿಂಗೆ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದವರು ಅಂದ್ರೆ ಇಲ್ಲಿ ಏನಾಗ್ತಾ ಇರುತ್ತೆ, ಥಾಟ್ಸ್ ಓಡಾಡ್ತಾ ಇರುತ್ತೆ, ಅದನ್ನ ತಗೊಂಡು ಟ್ರ್ಯಾಕ್ ಮೇಲೆ ಕೂರಿಸೋದಿದೆಯಲ್ಲ, ಅದನ್ನ ಮಾರ್ಗದರ್ಶನ ಅಂತ ಹೇಳ್ಬೋದು ಜಯಂತ್. ಸರ್, ಇನ್ನೂ ಒಂದು, ಕೆಲವರು ಮಾರ್ಗದರ್ಶನ ಪಡ್ಕೊಂತಾರೆ ಮತ್ತೆ ಪ್ರಯತ್ನ ಮಾಡ್ತಾರೆ, ಕೆಲವೊಮ್ಮೆ ಒಂದ್ ಒಳ್ಳೆ ಸಮಯ ಅಂತ ಹೇಳಿ ಕಾಯ್ದಿರಿಸ್ತಾರೆ. ಈ ರೀತಿ ಇರೋರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಎಲ್ಲ ಸಮಯವೂ ಉತ್ತಮ, ಎಲ್ಲ ಸಮಯವೂ ಸುಂದರ, ಅನುಕ್ಷಣ ಅನುಭವಿಸಿ ಅಂತಾನೆ ಪುಸ್ತಕ ಬರ್ದಿದ್ದೀನಿ ಜಯಂತ್ ನಾನು. ಸಪ್ನಾ ಬುಕ್ ಹೌಸ್ ಅಲ್ಲಿ ಸಿಗ್ತದೆ, ಸಪ್ನಾ online.com ಅಥವಾ ಅಮೆಝಾನ್ ಅಲ್ಲಿ ಸಿಗ್ತದೆ ಎಲ್ಲ. ಆಕ್ಚುಲಿ ನಮ್ಮ ಕುವೆಂಪು ಏನ್ ಹೇಳಿದ್ದಾರೆ ಗೊತ್ತಾ, ಕಾಲ ನಿರ್ಗುಣ, ನೀವ್ ಯಾವ ಕಾಲನು ನೋಡ್ಕೊಂಡು ಕುತ್ಕೋಬೇಡ್ರಿ, ಎಲ್ಲಾ ಕಾಲನು ಒಳ್ಳೆ ಕಾಲನೇ, ನೀವು ಸುಮ್ನೆ ಮಾಡ್ಕೊಂಡು ಹೋಗ್ರಿ ಅಂತ ನಮ್ಮ ರಾಷ್ಟ್ರ ಕವಿ ಕುವೆಂಪು ಹೇಳಿರುವ ವಿಚಾರ ಇದು. ಓಕೆ, ಸೊ ದೇರ್ ಇಸ್ ನೋ ಟೈಮ್, ಟೈಮ್ ನಮ್ದೇ. ಆ ಟೈಮ್ ಅದ್ರ ಪಾಡ್ಗೆ ಓಡ್ತಾ ಇರತ್ತೆ, ಆ ಟೈಮ್ ನನ್ ಟೈಮ್ ಮಾಡ್ಕೋಬೇಕು, ಮೀ ಟೈಮ್ ಮಾಡ್ಕೋಬೇಕು, ನನಗೋಸ್ಕರ, ನನ್ನ ಅಭಿವೃದ್ಧಿಗೆ, ನನ್ನ ಸಂತಸಕ್ಕೆ ಈ ಸಮಯವನ್ನ ಬಳಸ್ತೇವೆ ಅಂತ ಇದೆಯಲ್ಲ, ಅದು ದಟ್ ಪ್ಲೇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಜಯಂತ್. ಸರ್, ಮತ್ತೆ ಮಾರ್ಗದರ್ಶನ ಪಡೆದು ಈಗ ಮುಂದುವರಿತಾರೆ, ಪ್ರಯತ್ನ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಕೆಲವೊಮ್ಮೆ ಜನ ನೀ ಈ ರೀತಿ ಹೋಗ್ತಾ ಇದ್ಯಾ, ನಿನಗ್ ಸಾಧ್ಯ ಇಲ್ಲ, ಈ ರೀತಿ ಮಾಡು ಅಂತ ಕೆಲವರು ಉತ್ಸಾಹ ತುಂಬುತ್ತಾರೆ, ಕೆಲವರು ಹಿಂಜರಿತಾರೆ. ಈ ಹಿಂಜರಿಕೆ ಇರೋ ಮನೋಭಾವನೆ ಯಾವ ರೀತಿ ಸ್ವೀಕರಿಸಬೇಕಾಗತ್ತೆ? ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ, ಸಾಧ್ಯ ಆದ್ರೆ ಕೈ ಹಿಡ್ದು ಎತ್ತಿ, ಕಾಲ್ ಎಡಿಬೇಡಿ ಅಂತ ಹೇಳ್ತಾರೆ. ಜನ ಪಾಸಿಟಿವ್ ಅಂಶಗಳು ಹೇಳ್ತಾರೆ, ನೆಗೆಟಿವ್ ಅಂಶಗಳು ಹೇಳ್ತಾರೆ. ಪಾಸಿಟಿವ್ ಅಂಶಗಳನ್ನ ಇಟ್ಕೊಳ್ಳಿ, ನೆಗೆಟಿವ್ ಅಂಶ ಹೇಳಿದ್ದು ಅವ್ರು ಸರಿ ಅನ್ಸಿದ್ರೆ ತಿದ್ಕೊಳ್ಳಿ, ಇಲ್ದೇ ಇದ್ರೆ ಅವ್ರನ್ನ ಇಗ್ನೋರ್ ಮಾಡಿ ನೆಂಪಾಡಿ ನೀವು ಆನೆ ತುಳಿದದ್ದೇ ಹಾದಿ ಅಂತ ಇದೆ, ಆನೆ ಹೋಗ್ತಾ ಇದ್ರೆ ದಾರಿ, ಹಾಗೆ ನಾವು ಜೀವನದಲ್ಲಿ ಮುಂದಕ್ಕೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ರೆ ಆಟೋಮ್ಯಾಟಿಕಲಿ ಎಲ್ಲ ಸೈಡ್ಗೆ ಸರ್ಕೊಳ್ಳುತ್ತೆ. ಆ ತರ ಹೋಗ್ತಾ ಇರ್ಬೇಕು, ನಡೆ ಮುಂದೆ, ನಡೆ ಮುಂದೆ, ನುಗ್ಗಿ ನಡೆ ಮುಂದೆ ಅಂತ. ಎಸ್ ಜಯಂತ್. ಸರ್, ಈ ಜಗತ್ತಿನಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕಂದ್ರೆ ಸರಿ ತಪ್ಪುಗಳು ಎರಡೂ ತಿಳ್ಕೊಂಡಿರ್ಬೇಕಾಗತ್ತೆ, ಮತ್ತೆ ಈ ಗ್ರಹಿಸಿದ್ದನ್ನ ಯಾವ ರೀತಿ ಜೀವನದಲ್ಲಿ ಅಳವಡಿಸ್ಕೊಬೇಕಾಗತ್ತೆ ಸರ್? ಈಗ ಯಾವುದು ಸರಿ ಯಾವುದು ತಪ್ಪು ಎನ್ನುವುದು ನಮಗೆ ಗೊತ್ತಿದ್ದಾಗ ಇದು ತಪ್ಪು ಇದು ಬೇಡ ಅಂತ ಸರಿದಾರಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ನೀವು ಎರಡನೇ ಭಾಗನ ಇನ್ನೊಂದ್ಸರಿ ಕೇಳಿ ಪ್ರಶ್ನೆ. ಸರಿ ತಪ್ಪುಗಳನ್ನ ಎರಡನ್ನ ಗ್ರಹಿಸ್ಕೊಂಡಾಗ ಒಬ್ಬ ವ್ಯಕ್ತಿ ಸಮಾಜಕ್ಕೆ ನಿರ್ಮಾಣ ಆಗ್ಬೇಕಂದ್ರೆ ಯಾವ ರೀತಿ ತನ್ನನ್ನು ತಾನು ರೂಪಿಸ್ಕೊಬೇಕಾಗತ್ತೆ? ತನ್ನನ್ನು ತಾನು ರೂಪಿಸಿಕೊಳ್ಳೋದಕ್ಕೆ ವ್ಯಕ್ತಿತ್ವ ವಿಕಸನ ತರಬೇತಿಗಳಿರೋದು, ಮಾರ್ಗದರ್ಶನ ಇರೋದು, ಪುಸ್ತಕಗಳಿರೋದು. ಆ ಪುಸ್ತಕಗಳನ್ನ ಓದುವುದರ ಮೂಲಕ ನಾಯಕರಾಗುತ್ತಿದ್ದಾರೆ. ರೀಡರ್ಸ್ ಆರ್ ದ ಲೀಡರ್ಸ್, ರೀಡರ್ಸ್ ಆರ್ ದ ರಿಚ್ ಪೀಪಲ್. And those who attend training program, they are going to become a big people, leader, CEO, whatnot. If you are in the third sarne madbeka, illa pustka odi, illa training attend madi, illa namattavra one-to-one mentoring tagali anta heltene. Sir, in Nantaradalli, Nimanta Gurugalu, on the 25 ವರ್ಷದ experience ide, nanage 23 ವರ್ಷ. ಈ ನಿಮ್ಮ experience ಅನ್ನು ನಮ್ಮಂತವರಿಗೆ ದಾರಿ ಎರಿತೀರಾ. ಈ ದಾರಿ ಎರೆದಾಗ ಸಮಾಜಮುಖಿಯಾಗಿ ನಾವು ಸಹ ರೂಪುಗೊಳ್ಳುತ್ತೀವಿ. ಈ ರೀತಿ ಸ್ನೇಹಿತರೆ ನೀವು ಒಬ್ಬರಾಗಬೇಕು ಅಂತ ಇದ್ರೆ ನೀವು ಮುಂದೆ ಬನ್ನಿ. ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಅಲ್ಲಿ ಇರುವಂತ ವಾಟ್ಸ್ಆಪ್ ಕೋರ್ಸ್ ಆಗಿರಬಹುದು, 3 months ಸರ್ಟಿಫಿಕೇಟ್ ಕೋರ್ಸ್ ಆಗಿರಬಹುದು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಮತ್ತೆ ಜಯಪ್ರಕಾಶ್ ನಾಗತಿಹಳ್ಳಿ ಈ ಎರಡು ಯೂಟ್ಯೂಬ್ ಚಾನೆಲ್ ಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ಮೂಲಕ ನನ್ನ Yes, Jayant complete ಮಾಡೋದಕ್ಕಿಂತ ಮುಂಚೆ ನಾನು ಈ ಸಂದರ್ಭದಲ್ಲಿ ಜಯಂತ್ ಅವರಿಗೆ ಇದಕ್ಕಿದ್ದಂಗೆ ಒಂದು ಅಸೈನ್ಮೆಂಟ್ ಕೊಟ್ಟೆ. ನನ್ನನ್ನ ಪ್ರಶ್ನೆ ಕೇಳಿ ಅಂತ ಹೇಳಿದೆ. ಈ ಅನುಭವ ಹೇಗಿತ್ತು ಜಯಂತ್? ಹಾ ಸರ್, ನನಗೆ ನಾನು ಸಹ ಹೊರಗಡೆ ಇದ್ದೆ, ನಾನು ಮನೇಲಿ ಕೂತಿರ್ಲಿಲ್ಲ. ಹಾಗಾಗಿ ನಾನು ಮನಸ್ಸಿನಲ್ಲಿ ತೋಚಿದ್ದಂತ ನಿಮ್ಮೊಡನೆ ಒಂದು 5 ನಿಮಿಷಗಳ ಕಾಲ ವಿಚಾರಗಳನ್ನ ಹಂಚ್ಕೊಂಡು ಮತ್ತೆ ವಿಚಾರ ವಿನಿಮಯ ಆಯ್ತು ಸರ್. ಈ ನನಗೊಂದು ಆತ್ಮವಿಶ್ವಾಸ ಅನ್ನೋದು ಜಾಸ್ತಿ ಆಯ್ತು. ನಾ ಯಾವ್ದೇ ರೀತಿ ಈ ತರ ಬಂದು ಮಾತಾಡಿಲ್ಲ ಕ್ಯಾಮ್ರಾ ಮುಂದೆ, ಇದೇ ಫಸ್ಟ್ ನನ್ನ ಪ್ರಯತ್ನ ಸರ್. ಈಗ ಒಟ್ಟಾರೆ ಆನ್ಲೈನ್ ಕೋರ್ಸ್ ಅಲ್ಲಿ ಭಾಗವಹಿಸ್ತಾ ಇದೆಯಲ್ಲಪ್ಪ, ಆ ಒಟ್ಟಾರೆ ಅನುಭವದ ಬಗ್ಗೆ ಒಂದೆರಡು ಮಾತು ಸರ್. ಆನ್ಲೈನ್ ಕೋರ್ಸ್ ಅಂದಾಗ ಮೊದಲನೇದಾಗಿ ನಿಮ್ಮ ರೈಟಿಂಗ್ ನೋಡಿ ನನ್ಗೆ ಇನ್ಸ್ಪಿರೇಷನ್ ಆಯ್ತು. ನಾನು ಈ ರೀತಿ ಓದ್ತಾ ಜ್ಞಾನಗಳನ್ನ ಇಂಪ್ರೂವ್ ಮಾಡ್ಕೊಂತ ಈ ರೀತಿ ಬರವಣಿಗೆನ ನಾನು ಬರಿಬಹುದೆಲ್ಲ ಅನ್ನಿಸ್ತು. ಮತ್ತೆ ಆ ನಂತರದಲ್ಲಿ ನಿಮ್ ವಿಡಿಯೋಗಳು ಸರ್, ನಿಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಚಾನಲ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಆಗಿರ್ಬೋದು, ಸಾಫ್ಟ್ ಸ್ಕಿಲ್ಸ್ ಆಗ್ಬೋದು, ವ್ಯಕ್ತಿತ್ವ ವಿಕಸನ ಆಗಿರ್ಬೋದು, ಈ ರೀತಿ ಒಬ್ಬ ಸ್ಪರ್ಧಾತ್ಮಕ ಆಕಾಂಕ್ಷಿಯಾಗಿ ನನ್ನ ಸ್ಪರ್ಧಾತ್ಮಕ ಜಗತ್ತು ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಒಂದು ಮುನ್ನುಡಿಯನ್ನ ತಂದ್ಕೊಟ್ಟಿದೆ ಸರ್. ಓಕೆ, ವೆರಿ ಗುಡ್. ಥ್ಯಾಂಕ್ ಯು ಜಯಂತ್, ಥ್ಯಾಂಕ್ ಯು. ವೆರಿ ಗುಡ್, ಯು ಹ್ಯಾವ್ ಡನ್ ಯುವರ್ ಜಾಬ್ ಆನ್ ದಿ ಅಸೈನ್ಮೆಂಟ್. ಈ ರೀತಿ ಅಸೈನ್ಮೆಂಟ್ ನ ಎಲ್ರಿಗೂ ಕೊಡ್ತಾ ಇರ್ತೀನಿ. ನೀವು ಭಾಗವಹಿಸಬೇಕು ಅಥವಾ ಫ್ರೀ ವೆಬಿನಾರಿಗೆ ಬರಬೇಕು ಅಂತ ಅಂದ್ರೆ ಸಿಂಪಲ್, ಒಂದು ದೂರವಾಣಿ ಸಂಖ್ಯೆ ಕೊಡ್ತಾನೆ. ಆ ದೂರವಾಣಿ ಸಂಖ್ಯೆಗೆ ಜಸ್ಟ್ ಟೈಪ್ ಮಾಡ್ಬಿಟ್ಟು ನಿಮ್ಮ ಹೆಸರನ್ನ, ಡೀಟೇಲ್ಸ್ ನ ಕಳಿಸ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಡಿ. ಆಟೋಮೆಟಿಕ್ ಆಗಿ ನಮ್ಮ ಎಲ್ಲ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಜೊತೆಗೆ ಟೆಲಿಗ್ರಾಮ್ ಅಂತ ಆಪ್ ಇದೆ ಗೊತ್ತಲ್ಲ, ಅದ್ರಲ್ಲಿ ನನ್ನ ಹೆಸರು ಟೈಪ್ ಮಾಡ್ರಿ, ನನ್ನ ಚಾನಲ್ ಜಾಯಿನ್ ಆಗ್ಬಿಡ್ರಿ, ನಮ್ಮೆಲ್ಲ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇರುತ್ತೆ. ಓಕೆ, ನಮ್ ಜೊತೆ ಈ 3 months ಆನ್ಲೈನ್ ಕೋರ್ಸ್ ನಲ್ಲಿ ಭಾಗವಹಿಸಿರುವ ಲತಾ ಅವರು ಒಂದೆರಡು ಮಾತು ಹೇಳಬೇಕು ನಮ್ ಕೋರ್ಸ್ ಬಗ್ಗೆ ಅಂತ ಕೇಳ್ತಾ ಇದ್ದೀನಿ. ಎಸ್ ಲತಾ ಮೇಡಮ್. ಖಂಡಿತ ಸರ್, ನಾನು ಇಲ್ಲಿ ಆಂಕರಿಂಗ್ ಸಲುವಾಗಿ ಬಂದಿದ್ದು, ಆದ್ರೆ ಇಲ್ಲಿ ಬಂದ ನಂತರ ಕಲಿತಿದ್ದು ಸಾಕಷ್ಟಿದೆ ಸರ್. ಜೀವನದ ಪಾಠಗಳ ಬಗ್ಗೆ, ಸ್ಕಿಲ್ಸ್ ಬಗ್ಗೆ ತುಂಬಾ ಕಲ್ತ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಬರೋದು ಯಾಕೆ ಮುಖ್ಯ ಆಗುತ್ತೆ ಅಂತ ನಂಗೆ ಇಲ್ಲಿ ಬಂದ್ಮೇಲೆನೆ ಗೊತ್ತಾಯ್ತು ಸರ್. ನಾವು ಮನೆಯಲ್ಲಿ ಕೂತ್ಕೊಂಡು ನಾವ್ ಏನ್ ಕಲ್ತ್ಕೊಂಡಿದೀವಿ, ನಮ್ಗೇನ್ ನಾಲೆಜ್ ಇದೆ ಅಷ್ಟೇ ನಾವು ಸಾಕು ಅಂತ ಒಂದು ಭ್ರಮೆಯಲ್ಲಿ ಇರ್ತೀವಿ ಸರ್. ಬಟ್ ಕಲ್ತ್ಕೊಳ್ಳೋದು ತುಂಬಾ ಇರುತ್ತೆ. ಸೊ ಇಲ್ಲಿ ಬಂದಾಗ ನಿಮ್ಮಿಂದ ಪಡೆದ ಜ್ಞಾನ ಒಂದು ಕಡೆ ಆದ್ರೆ, ಇಲ್ಲಿ ನನ್ನ ಸಹಪಾಠಿಗಳು ಒಬ್ರೊಬ್ರ ಹತ್ರ ಒಂದೊಂದು ಟ್ಯಾಲೆಂಟ್ ಇದೆ ಸರ್. ಸೊ ಪ್ರತಿ ಒಬ್ಬರಿಂದಾನು ನಾನು ಕಲ್ತ್ಕೊಳ್ತಾ ಇದ್ದೇನೆ. ಈ ಒಂದು ಎಕ್ಸ್ಪೋಜರ್ ಮನೆಯಲ್ಲಿ ಕೂತ್ರೆ ನಮ್ಗೆ ಖಂಡಿತ ಸಿಗೋದಿಲ್ಲ. ಈ ರೀತಿಯ ಒಂದು ಸಂಸ್ಥೆಗೆ ಬಂದು ನಾವು ನಮ್ಮ ಸಹಪಾಠಿಗಳ ಜೊತೆಗೆ, ಅವ್ರ ಜೊತೆಗೆ ನಾವು ಬೆಳಿತೀವಿ ಸರ್. ಸೊ ತುಂಬಾ ಮುಖ್ಯ ಆಗುತ್ತೆ ಇಂತಹ ಒಂದು ಸಂಸ್ಥೆಗಳಿಗೆ ಬಂದು ವಿಚಾರಗಳನ್ನ ತಿಳ್ಕೊಂಡು. ಅದೇ ರೀತಿ ವಿಚಾರ ವಿನಿಮಯ ಕೂಡ ಎಷ್ಟೋ ಸತಿ ನಾವು ಮಾಡ್ಕೋತೀವಿ, ನೀವ್ ಎಷ್ಟೋ ಸತಿ ಆ ಒಂದು ಅವಕಾಶವನ್ನ ನಮ್ಗೆ ಕೊಡ್ತೀರಾ ಸರ್. ಅದರಿಂದಾನು ನಾನು ತುಂಬಾ ಕಲ್ತಿದ್ದೀನಿ. ಸೊ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ನಾವು ಕೊಟ್ಟ ಒಂದು ಹಣಕ್ಕೆ ಪೈಸಾ ವಸೂಲ್ ಅಂತ ಹೇಳ್ಬೋದು ಸರ್. ಅದಕ್ಕಿಂತ ಜಾಸ್ತಿನೇ ನೀವು ನಮ್ಗೆ ಕೊಡ್ತಾ ಇದ್ದೀರಾ, ತುಂಬಾ ಖುಷಿ ಆಗತ್ತೆ. ನಾನು ಇಲ್ಲಿ ಸ್ಟೂಡೆಂಟ್ ಆಗಿ ಸೇರಿರೋದು, ಅದೇ ರೀತಿ ನನ್ನ ಎಲ್ಲ ಸ್ನೇಹಿತರು ಕೂಡ ಇಲ್ಲಿ ಬಂದು ಇದರ ಪ್ರಯೋಜನವನ್ನ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಈಗ ನಿಮ್ಗೊಂದು ಫೈನಲ್ ಟಾಸ್ಕ್. ನೀವು ನಿರೂಪಣೆ ಬಗ್ಗೆ ಆಸಕ್ತಿ ಜಾಸ್ತಿ. ಈ ವಿಡಿಯೋನ ನೀವ್ ಹೇಗೆ ಕನ್ಕ್ಲೂಡ್ ಮಾಡ್ತೀರಿ? ಕನ್ಕ್ಲೂಡ್ ಮಾಡಿ ಈ ವಿಡಿಯೋನ. ಖಂಡಿತ ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ಸಹಪಾಠಿ ಜಯಂತ್ ಅವರು ಇಲ್ಲಿಗೆ ಬಂದಾಗ ಸ್ವಲ್ಪ ಕೂಡ ಅವರು ಮಾತಾಡ್ತಿರ್ಲಿಲ್ಲ. ಈಗ ಅವರ ಮಾತಿನ ಧಾಟಿ ನೋಡಿದ್ರೇನೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಟ್ರೆಮೆಂಡಸ್ ಇಂಪ್ರೂವ್ಮೆಂಟ್ ಅವರಲ್ಲಿ. ಮಾರ್ಗದರ್ಶನದ ಬಗ್ಗೆ ತುಂಬಾ ಚೆನ್ನಾಗಿ ಅವರು ಮಾತಾಡಿದ್ರು, ಅನೇಕ ಪ್ರಶ್ನೆಗಳನ್ನ ಸರ್ನ ಕೇಳಿದ್ರು. ಅದೇ ರೀತಿ ಸರ್ ಹೇಳಿದ ಮಾರ್ಗದರ್ಶನದ ಬಗ್ಗೆ ಆ ಮಾತುಗಳನ್ನ ಕೇಳಿ ನೀವು ಕೂಡ ಎಷ್ಟು ಇನ್ಸ್ಪೈರ್ ಆಗಿದ್ದೀರಿ ನೋಡಿ. ಖಂಡಿತ ಈ ಒಂದು ಸಂಸ್ಥೆಗೆ ಸೇರ್ಕೊಳ್ಳಿ, ಮಾರ್ಗದರ್ಶನ ಇನ್ನೂ ನಿಮಗೆ ಸಾಕಷ್ಟು ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಖಂಡಿತ ನೀವು ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ಜಯಪ್ರಕಾಶ್ ಜಯಪ್ರಕಾಶ್ ನಾಗದಹಳ್ಳಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಖಂಡಿತ ಮಾಡಿ ಅಂತ ಹೇಳ್ತಾ ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು ಲತಾ ಅವರೇ. ಸೊ ಜಯಂತ್ ತುಂಬಾ ಚೆನ್ನಾಗಿ ಪ್ರಶ್ನೆಗಳನ್ನು ಕೇಳಿದ್ರಲ್ಲ, ನಿಮ್ಗೂ ಏನಾದ್ರು ಅನಿಸ್ತಾ ಇದೆಯಾ ನಾವು ಈ ತರ ಭಾಗವಹಿಸಿ ಎಲ್ಲೋ ಇನ್ವಾಲ್ವ್ ಆದ್ರೆ ನಮಗೂ ಲಾಭ ಆಗ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ತಡ ಯಾಕೆ, ಮೆಸೇಜ್ ಮಾಡಿ, ಕರೆ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಆಗ್ತಾನೆ. ನಮಸ್ಕಾರ.